ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಮಾಡಿದಂತ ಗಂಭೀರ ಆಪಾದನೆಗೆ ಸಿಎಂ ಕುಮಾರಸ್ವಾಮಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತು ರಾಮನಗರದಲ್ಲಿ ಕುಮಾರಸ್ವಾಮಿ ಮಾತನಾಡಿ ದೂರವಾಣಿ ಕದ್ದಾಲಕ್ಕೆ ಆಗ್ತಾ ಇದ್ರೆ ಕೇಂದ್ರದಿಂದ ತನಿಖೆ ನಡೆಸಲಿ, ಯಡಿಯೂರಪ್ಪನವರೇ ನಾವೇನು ಕೈ ಹಿಡಿದಿಲ್ಲ, ಯಡಿಯೂರಪ್ಪ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ, ಗಂಭೀರವಾದ ಆರೋಪವನ್ನು ಯಡಿಯೂರಪ್ಪ ಮಾಡಿದ್ರು, ಫೋನ್ ಟ್ಯಾಪ್ ಆಗ್ತಾ ಇದ್ರಂತದ್ದು, ಅದ್ರ ಬಗ್ಗೆ ಯಡಿಯೂರಪ್ಪನವರಿಗೆ ಏನಾದರೂ ಆ ಥರದ ಮಾಹಿತಿ ಇದ್ರೆ ಕೇಂದ್ರ ಸರ್ಕಾರದಿಂದಲೇ ಇದೊಂದು ಫೋನ್ ಟ್ಯಾಪಿಂಗ್ ಬಗ್ಗೆ ತನಿಖೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತೇಳಿ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆ, ತನಿಖೆ ಮಾಡಿಸಲಿ, ನಾವೇನು ಅದಕ್ಕೆ ಅಡ್ಡಿ ಮಾಡಲ್ಲ, ನಾನು ಯಾರ ಫೋನನ್ನು ಕೂಡ ಕದ್ದಾಲಿಕೆ ಮಾಡ್ತಾ ಇಲ್ಲ, ಆ ಚಟ ಕೂಡ ನನಗಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕುಮಾರಸ್ವಾಮಿ ನೀಡಿದ್ದಾರೆ. ಇದು ಫೋನ್ ಟ್ಯಾಪಿಂಗ್ ರಾಜಕಾರಣ ಮತ್ತೆ ಶುರುವಾಗಿದೆ. ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಗೃಹ ಸಚಿವರಾಗಿದ್ದಾಗ ಬಿಜೆಪಿ ಆರ್ ಶಿವ ಕೂಡ ಗಂಭೀರ ಆರೋಪ ಮಾಡಿದ್ರು. ಅದಾದ ನಂತರ ಈಗ ಯಡಿಯೂರಪ್ಪ ಗಂಭೀರ ಆಪಾದನೆ ಮಾಡಿದ್ರು, ಅದಕ್ಕೆ ಈಗ ತಿರುಗೇಟನ್ನು ಸಿಎಂ ಕುಮಾರಸ್ವಾಮಿ ರಾಮನಗರದಲ್ಲಿ ನೀಡಿದ್ದಾರೆ. ಅವ್ರದ್ದು ಕೇಂದ್ರದಲ್ಲಿ ಅವರದೇ ಸರ್ಕಾರ ಇದೆಯಲ್ಲ, ಅವರ ಹೋಗಿ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿ ಯಾರ್ಯಾರ ಫೋನು ರಾಜ್ಯ ಸರ್ಕಾರದಲ್ಲಿ ಟ್ಯಾಪ್ ಆಗ್ತಿದೆ ಅನ್ನೋದನ್ನ ಹೋಗಿ ಅಲ್ಲಿ ತನಿಖೆ ನಡೆಸಲಿಕ್ಕೆ ಅವರಿಗೆ ಅವಕಾಶ ಇದೆಯಲ್ಲ. ಅವ್ರದೇ ಸರ್ಕಾರ ಕೇಂದ್ರದಲ್ಲಿ, ಬಹುಶಃ ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ ಅವರು ಮಾಡಿದಂಥ ಕೆಲಸವನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಒಂದೇ ನಿಮಿಷ, ನನಗೆ ಬೇರೆಯವರ ಫೋನನ್ನ ಕತ್ತಾಲಿಸ್ತಕ್ಕಂಥ ಚಟ ಇಲ್ಲ. ಬೇರೆಯವ್ರ ಫೋನನ್ನು ನಾನು ಆ ವ್ಯಾಸದಲ್ಲಿ ಬಂದವನಲ್ಲ, ಅದು ಆ ರೀತಿ ನನ್ನ ಗಮನದಲ್ಲಿ ಯಾರಾದರೂ ಸ್ಪೆಸಿಫಿಕ್ ಆಗಿ ಈ ರೀತಿ ಆಗಿದೆ ಅಂತಕ್ಕಂಥ ಒಂದು ಏನಾದರೂ ಒಂದು ಪ್ರಿಲಿಮಿನರಿ ಒಂದು ಸಣ್ಣ ಸಾಕ್ಷ್ಯವನ್ನು ತಂದುಕೊಟ್ಟರು, ನಾನೇ ಆಕ್ಷನ್ ತಗೊಳ್ಳಿಕ್ಕೆ ತಯಾರಾಗಿದ್ದೆ. ಅವ್ರದ್ದು ಕೇಂದ್ರದಲ್ಲಿ ಅವರದೇ ಸರ್ಕಾರ ಇದೆಯಲ್ಲ, ಅವರ ಹೋಗಿ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿ ಯಾರ್ಯಾರ ಫೋನು ರಾಜ್ಯ ಸರ್ಕಾರದಲ್ಲಿ ಟ್ಯಾಪ್ ಆಗ್ತಿದೆ ಅನ್ನೋದನ್ನ ಹೋಗಿ ಅಲ್ಲಿ ತನಿಖೆ ನಡೆಸಲಿಕ್ಕೆ ಅವರಿಗೆ ಅವಕಾಶ ಇದೆಯಲ್ಲ. ಅವ್ರದೇ ಸರ್ಕಾರ ಕೇಂದ್ರದಲ್ಲಿ, ಬಹುಶಃ ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ ಅವರು ಮಾಡಿದಂಥ ಕೆಲಸವನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಒಂದೇ ನಿಮಿಷ, ನನಗೆ ಬೇರೆಯವರ ಫೋನನ್ನ ಕತ್ತಾಲಿಸ್ತಕ್ಕಂಥ ಚಟ ಇಲ್ಲ. ಬೇರೆಯವ್ರ ಫೋನನ್ನು ನಾನು ಆ ವ್ಯಾಸದಲ್ಲಿ ಬಂದವನಲ್ಲ, ಅದು ಆ ರೀತಿ ನನ್ನ ಗಮನದಲ್ಲಿ ಯಾರಾದರೂ ಸ್ಪೆಸಿಫಿಕ್ ಆಗಿ ಈ ರೀತಿ ಆಗಿದೆ ಅಂತಕ್ಕಂಥ ಒಂದು ಏನಾದರೂ ಒಂದು ಪ್ರಿಲಿಮಿನರಿ ಒಂದು ಸಣ್ಣ ಸಾಕ್ಷ್ಯವನ್ನ ತಂದುಕೊಟ್ಟರು, ನಾನೇ ಆಕ್ಷನ್ ತಗೊಳ್ಳಿಕ್ಕೆ ತಯಾರಾಗಿದ್ದೆ. ನೂರಕ್ಕೆ ನೂರು ಕೇವಲ ಯಡಿಯೂರಪ್ಪ ಒಂದು ಅಲ್ಲ, ಸಿದ್ದರಾಮಯ್ಯನವರು ಸೇರಿ ಅನೇಕ ಪ್ರಮುಖರ ಫೋನ್ ಟ್ಯಾಪಿಂಗ್ ನಡೀತಾ ಇದೆ. ಆ ಬಗ್ಗೆ ಸಮಗ್ರ ಒಂದು ತನಿಖೆ ಆಗಬೇಕಾಗಿದೆ. ಈಗಾಗಲೇ ಈ ಬಗ್ಗೆ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಹಿಂದೆ ಇದೇ ರೀತಿ ಇಟ್ಟು ಫೋನ್ ಟ್ಯಾಪಿಂಗ್ ಮಾಡಿ ಏನು ಪರಿಸ್ಥಿತಿ ಬಂತು ಅಂತ ನಿಮಗೆ ಗೊತ್ತಿದೆ. ಈಗ ಅದು ಮುಂದುವರೆದಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ, ಇದೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇದನ್ನ ತತ್ಕ್ಷಣ ತಡೆಯದೇ ಇದ್ರೆ ಸೊ ಇದರ ಬಗ್ಗೆ ಸಮಗ್ರ ತನಿಖೆಗೆ ನಾವು ಒತ್ತಾಯ ಮಾಡೋರಿದ್ದೇವೆ, ಸಮಗ್ರ ತನಿಖೆಯನ್ನು ಮಾಡಿಸ್ತೇವೆ. ನೂರಕ್ಕೆ ನೂರು ಕೇವಲ ಯಡಿಯೂರಪ್ಪ ಒಂದು ಅಲ್ಲ, ಸಿದ್ದರಾಮಯ್ಯನವರು ಸೇರಿ ಅನೇಕ ಪ್ರಮುಖರ ಫೋನ್ ಟ್ಯಾಪಿಂಗ್ ನಡೀತಾ ಇದೆ. ಆ ಬಗ್ಗೆ ಸಮಗ್ರ ಒಂದು ತನಿಖೆ ಆಗಬೇಕಾಗಿದೆ. ಈಗಾಗಲೇ ಈ ಬಗ್ಗೆ ನಾನು ಪ್ರಸ್ತಾಪವನ್ನು ಮಾಡಿದ್ದೆ. ಹಾಗಾದ್ರೆ ಇದು ಫೋನ್ ಟ್ಯಾಪಿಂಗ್ ರಾಜಕಾರಣ ಯಾಕೆ ಶುರುವಾಯಿತು? ದಿಢೀರಾಗಿ ಆದಂತ ಬೆಳವಣಿಗೆನ ಅಥವಾ ಮೊದಲಿಂದಲೂ ನಡೀತಾ ಇದೆ ಗೊತ್ತಿಲ್ಲ. ವಿರೋಧ ಪಕ್ಷ ನಾಯಕರು ಮಾಜಿ ಸಿಎಂ ಯಡಿಯೂರಪ್ಪ ಇಂತ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಗೃಹ ಸಚಿವರಾಗಿದ್ದರೂ ಕೂಡ ಬಿಜೆಪಿಯ ಏನು ಹಿರಿಯ ಶಾಸಕ ಆರ್ ಶಿವ ಕೂಡ ಗಂಭೀರ ಆರೋಪ ಮಾಡಿ ಬಿಜೆಪಿ ನಾಯಕರ ಫೋನ್ ಟ್ಯಾಪ್ ಆಗ್ತಾ ಇದೆ, ನಮ್ಮ ಚಲನವಲನಗಳನ್ನು ಕದ್ದು ಕೇಳಿಸ್ಕೊಳ್ತಾ ಇದ್ದಾರೆ ಒಂದು ಆರೋಪ ಮಾಡಿದ್ರು. ಮತ್ತೆ ಈಗ ಯಡಿಯೂರಪ್ಪ ಅಂಥದ್ದೇ ಒಂದು ಆರೋಪ ಮಾಡಿದ್ದಾರೆ, ಇದು ನಿಲ್ಲಿಸಬೇಕಂತ ಹೇಳಿದರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಚಿದಾನಂದ ಪಟೇಲ್. ಚಿದಾನಂದ ಪಟೇಲ್ ಮತ್ತೊಮ್ಮೆ ಈ ಫೋನ್ ಟ್ಯಾಪಿಂಗ್ ಸದ್ದು ಮಾಡ್ತಾ ಇದೆ. ಯಡಿಯೂರಪ್ಪ ಇವತ್ತು ವಿರೋಧ ಪಕ್ಷ ನಾಯಕ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ವಿಚಾರ ಮುಂದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಮಧ್ಯೆ ಒಂದು ದೊಡ್ಡ ರಾಜ್ಯಾಂತ ಕಾರಣ ಆಗುತ್ತಾ ಈ ಫೋನ್ ಟ್ಯಾಪಿಂಗ್ ವಿಚಾರ? ಲಕ್ಷ್ಮಣ್ ಹೋಗರ್, ಇದು ಗಂಭೀರವಾದ ಆರೋಪ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಇದೇ ಮೊದಲ ಬಾರಿಗೆ ಒಬ್ಬ ಪ್ರತಿಪಕ್ಷದ ನಾಯಕರು ಮತ್ತು ಒಂದು ಪಕ್ಷದ ರಾಜ್ಯ ಆರೋಪ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಆಗಿದೆ ಮತ್ತು ಕಾಂಗ್ರೆಸ್ನ 10ಕ್ಕೂ ಹೆಚ್ಚು ಶಾಸಕರುಗಳು ಬಿಜೆಪಿ ಜೊತೆ ಸಂಪರ್ಕ ಇರುವಂತದ್ದು, ಜೆಡಿಎಸ್ನ ಕೆಲವು ಶಾಸಕರುಗಳು ಕೂಡ ಬಿಜೆಪಿ ಜೊತೆ ಸಂಪರ್ಕ ಇರುವಂತ ಹೇಳಿ ಈ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪದ ಬೆನ್ನಲ್ಲೇ ಇದೀಗ ಈ ಸರ್ಕಾರ ಫೋನ್ ಟ್ರ್ಯಾಪಿಂಗ್ ಮಾಡ್ತಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಯಡಿಯೂರಪ್ಪನವರು ಮಾಡಿರೋದು. ಜೊತೆಗೆ ಅಷ್ಟೇ ಅಲ್ಲ, ಸಮನ್ವಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಫೋನ್ ಟ್ರಾಪಿಂಗ್ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡುವಂತದ್ದು. ಹಾಗಾಗಿ ಇದಕ್ಕೆ ಸಮಗ್ರವಾಗಿ ಈಗ ಕುಮಾರಸ್ವಾಮಿಯವರು ಅಂದ್ರೆ ಪಟೇಲ್ ಅಂದ್ರೆ ತಾವು ಹೇಳ್ತಿರ್ತಕ್ಕಂಥದ್ದು ಕಳೆದ 2-3 ವಾರಗಳಲ್ಲಿ ನಡೆದಿರತಕ್ಕಂಥ ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರು ಬಿಜೆಪಿ ನೆಟ್ವರ್ಕ್ ಅಲ್ಲಿ ಇದ್ದಾರೆ, ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಕೆಲವು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಖಾಸಗಿಯಾಗಿ ಅನೇಕ ಶಾಸಕರು ಹೈಕಮಾಂಡ್ ಮಟ್ಟದಲ್ಲೇನೇ ಸಂಪರ್ಕದಲ್ಲಿದ್ದಾರೆ. ಸೊ ಈ ಎಲ್ಲ ವಿದ್ಯಮಾನಗಳ ಗಮನದಲ್ಲಿಟ್ಕೊಂಡು ಕುಮಾರಸ್ವಾಮಿ ಅವರು ಕೂಡ ತಮ್ಮ ಶಾಸಕರ ಮೇಲೆ ಒಂದು ರೀತಿಯ
ನಿಗಾ ಇರತಕ್ಕಂಥ ಪ್ರಯತ್ನ ಒಂದು ಕಡೆ ಮಾಡ್ತಾ ಇದ್ರೆ, ಆದರೆ ಯಡಿಯೂರಪ್ಪ ಮಾಡಿರ್ತಕ್ಕಂಥ ಆರೋಪದಲ್ಲಿ ಅವರು ಫೋನ್ ಟ್ಯಾಪಿಂಗ್ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಅವ್ರ ಜೊತೆಗೆ ಸಿದ್ದರಾಮಯ್ಯ ಸೇರಿಸ್ಕೊಂಡಿದ್ದಾರೆ ಅಂತಂದ್ರೆ, ಸೊ ಪೊಲಿಟಿಕಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯ ದಾರಿ ಹಿಡಿದಿದೆ ಅಂತ. ಖಂಡಿತ ಲಕ್ಷ್ಮಣ್ ಅವರು, ಯಾಕಂತೇಳಿದ್ರೆ ಇದು ಬಹಳಷ್ಟು ರಾಜಕೀಯ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಗುಪ್ತಚರ ಇಲಾಖೆ ಅಧಿಕಾರಿಗಳನ್ನ ಪ್ರತಿಪಕ್ಷದ ನಾಯಕರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯರ ಹಿಂದೆ ಬಿಟ್ಟಿದ್ದಾರೆ, ಗಂಭೀರ ಆರೋಪ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲಿ ಇವತ್ತು ಯಡಿಯೂರಪ್ಪನವರು ಏನು ದೂರವಾಣಿ ಕದ್ದಾಲಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರೋದು. ಎಲ್ಲ ಒಂದ್ ಕಡೆ ಸರ್ಕಾರ ಈಗಾಗಲೇ ಮೈತ್ರಿ ಸರ್ಕಾರದ ಬಿರುಕು ಉಂಟಾಗಿರ್ತಕ್ಕಂಥದ್ದು, ಮೈತ್ರಿ ಸರ್ಕಾರದ ಪಾಲುದಾರ ಪಕ್ಷ ಕಾಂಗ್ರೆಸ್ನ ಪ್ರಭಾವಿ ಶಾಸಕರುಗಳೇ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು, ಈ ಸರ್ಕಾರಕ್ಕೆ ಭವಿಷ್ಯದಲ್ಲಿ ಮಾತನ್ನು ಹೇಳ್ತಿರುವಂಥದ್ದು, ಇನ್ನೊಂದ್ ಕಡೆ ಬಿಜೆಪಿಯ ನಾಯಕರ ಜೊತೆ ಕಾಂಗ್ರೆಸ್ನ ಹಾಲಿ ಶಾಸಕರು ಸಂಪರ್ಕದಲ್ಲಿರುವಂಥದ್ದು, ಈ ಎಲ್ಲ ಕಾರಣದಿಂದ ಎಲ್ಲ ಒಂದ್ ಕಡೆ ಸರ್ಕಾರದಲ್ಲಿ ಫೋನ್ ಟ್ರಾಪಿಂಗ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರ ಈ ಒಂದು ಗಂಭೀರ ಆರೋಪ ಏನಿದೆ ವಿರೋಧ ಪಕ್ಷ ನಾಯಕರು ಅಂದ್ರೆ ಈ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರ, ಅಥವಾ ಅದಕ್ಕಿಂತ ಮೊದಲಿಂದ ನಡೀತಾ ಇದೆ ಅಂತ ಅಂದ್ರೆ ಮೊದಲು ಹೇಳಬೇಕಾಗಿತ್ತು, ಮೊದಲು ಹೇಳಿರಲಿಲ್ಲ ಯಾವತ್ತು ಕೂಡ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ. ಈಗ ಹೇಳ್ತಾ ಇದ್ರೆ ಅಂತಂದ್ರೆ ಪೊಲಿಟಿಕಲಿ ಏನಾದ್ರೂ ಆಪರೇಷನ್ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅವರು ಆರೋಪ ಮಾಡಿದ್ದಾರೆ ಅಂತ. ಖಂಡಿತವಾಗಿಯೂ ಉಗಾರ್, ಯಾಕಂತೇಳಿದ್ರೆ ಕಳೆದ ಒಂದು ತಿಂಗಳಿಂದ ಬಹಳಷ್ಟು ರಾಜಕೀಯ ವಿದ್ಯಮಾನಗಳು ನಡೆಸಿರುವಂತದ್ದು, ಮೈತ್ರಿ ಸರ್ಕಾರದಲ್ಲಿ ಎಲ್ಲ ಒಂದ್ ಕಡೆ ಅಸಮಾಧಾನ ಸ್ಫೋಟಗೊಂಡಿರುವಂತದ್ದು, ಸ್ವತಃ ಮುಖ್ಯಮಂತ್ರಿಯವರು ಅವರ ಕುಟುಂಬದ ಏಕಚಕ್ರಾಧಿಪತ್ಯ ಆಡಳಿತ ಇದೆ ಅಂತ ಗಂಭೀರ ಆರೋಪ ಮಾಡಿರುವಂತದ್ದು, ಎಲ್ಲದರ ನಡುವೆ ಕಾಂಗ್ರೆಸ್ ಶಾಸಕರು ಬೇಸತ್ತಿರುವಂತದ್ದು, ವರ್ಗಾವರ್ಗಿ ವಿಚಾರ ಇರ್ಬೋದು ಮತ್ತು ಆಡಳಿತದಲ್ಲಿ ಕೆಲವೊಂದು ನೀತಿ ನಿರೂಪಣೆಗಳ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಏಕಚಕ್ರಾಧಿಪತ್ಯ ಮಾಡ್ತಿರುವಂತದ್ದು. ಈ ಹಿಂದ ಬೇಸತ್ತಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಬಿಜೆಪಿ ಹಲವಾರು ಶಾಸಕರ ಮತ್ತು ನಾಯಕರ ಸಖ್ಯದಲ್ಲಿರುವಂತಹ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಈ ಸಂಬಂಧಪಟ್ಟಾಗೆ ಕಳೆದ ಒಂದು ವಾರದಿಂದ ಬಹಳಷ್ಟು ಘಟನೆಗಳು ಕೂಡ ಪುಷ್ಟೀಕರಿಸಿರುವಂತದ್ದು. ಹಾಗಾಗಿ ಈ ಎಲ್ಲ ಘಟನೆಗಳನ್ನ ಇಟ್ಕೊಂಡು ಯಡಿಯೂರಪ್ಪನವ್ರಿಗೆ ಎಲ್ಲ ಅನುಮಾನ ಬಂದಿರುವಂತದ್ದು, ಯಾಕಂದ್ರೆ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಂತವರು ಮತ್ತು ಗುಪ್ತಚರ ಇಲಾಖೆ ಹಲವಾರು ಅಧಿಕಾರಿಗಳು ಕೂಡ ಅವರ ಜೊತೆ ಇವತ್ತು ಕೂಡ ಸಂಪರ್ಕ ಇರುವಂತದ್ದು, ಅವರೆಲ್ಲರ ಮಾಹಿತಿಯನ್ನು ಕ್ರೋಢೀಕರಿಸಿ ಯಡಿಯೂರಪ್ಪ ಈ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಅಂತ. ಧನ್ಯವಾದ. ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಸುಜನ್ ಪಟೇಲ್ ಹೆಚ್ಚು ಮಾಡಿಕೊಂಡು, ಇದು ಫೋನ್ ಟ್ಯಾಪಿಂಗ್ ಅನ್ನುವಂತ ಆರೋಪ ಈಗ ಬಂದಿರತಕ್ಕಂಥದ್ದು ಬಹಳ ಮಾತು ಪಡ್ಕೊಂಡಿದೆ. ಅಂದ್ರೆ ಹಿಂದೆ ಕೂಡ ಫೋನ್ ಟ್ಯಾಪಿಂಗ್ ಆಗ್ತಾ ಇತ್ತು ಅಂತ ಯಾವತ್ತು ಕೂಡ ಆರೋಪ ಮಾಡಲ್ಲ. ಹಾಗಾಗಿ ಇವತ್ತು ಬಿಜೆಪಿ ಎಲ್ಲೊಂದು ಕಡೆ ಆಪರೇಷನ್ ಮಾಡ್ಲಿಕ್ಕೆ ಮುಂದಾಗಿದೆ. ಈ ಮೈತ್ರಿ ಸರ್ಕಾರದಲ್ಲಿ ಇರತಕ್ಕಂಥ ಕಂಪನ ಅಥವಾ ಬಂಡಾಯದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅದು ತನ್ನದೇ ಆದಂತ ರೀತಿಯ ರಾಜಕೀಯ ಪ್ರಯತ್ನಗಳಿಗೆ ಕೈ ಹಾಕಿದೆ ಅನ್ನೋ ಕಾರಣಕ್ಕಾಗಿ ಯಡಿಯೂರಪ್ಪನವರು ಈಗ ನಮ್ಮ ಫೋನ್ ಅನ್ನ ಟ್ಯಾಪ್ ನಡೀತಾ ಇದೆ, ರಾಜಕೀಯ ಚಲನವಲನಗಳನ್ನ ಇವತ್ತು ಏನು ಸರ್ಕಾರ ಕದ್ದು ಆಲಿಸ್ತಾ ಇದೆ, ಕಾಂಗ್ರೆಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಶಾಸಕರು ಅಷ್ಟೇ ಅಲ್ಲ ಕಾಂಗ್ರೆಸ್ನ ಪ್ರಭಾವಿ ನಾಯಕರೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಗಂಭೀರ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ ಯಡಿಯೂರಪ್ಪ. ಹಾಗಾಗಿ ಈ ಫೋನ್ ಟ್ಯಾಪಿಂಗ್ ವಿಚಾರ ರಾಜಕೀಯ ಚಲನವಲನಗಳನ್ನ ಕದ್ದು ಆಲಿಸ್ತಾ ಇದೆಯಾ ಅಂತ ಒಂದು ಅನುಮಾನಕ್ಕೆ ಯಡಿಯೂರಪ್ಪನವರೇ ಇವತ್ತು ಪುಷ್ಟಿ ಕೊಟ್ಟಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಗೆ ಅಂಥದ್ದೊಂದು ಅನುಮಾನ ಇದ್ರೆ ನಿಮ್ದೇ ಸರ್ಕಾರ ಇದೆ, ತನಿಖೆ ಮಾಡಿಸ್ರಿ, ನಾವ್ಯಾರು ವಿರೋಧ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಆಡಿದ್ದಾರೆ.